ಅಂಡ್ ವೆಲ್ಕಮ್ ಟು ಗ್ಯಾಂಗ್ ಗಣೇಶ್ ಅಲ್ಲ, ದಿಸ್ ಇಸ್ ಪ್ರಿಯಾ. ಇವತ್ತು ಬಂದು ಸೆಕ್ಯೂರಿಟಿ ಆಫರ್ಸ್ ಮತ್ತೆ ಲೇಡೀಸ್ಗೆ ಕೆಂಗೇರಿ ಸೈಡು ನೆಕ್ಸ್ಟ್ ಮಂತ್ ಓಪನ್ ಆಗುತ್ತೆ. ಸೊ ಜಾಯ್ನ್ ಆಗ್ಬೋದು, ಯಾಕಂದ್ರೆ ಲೇಡೀಸ್ಗೆ ಕೆಂಗೇರಿ ಪಕ್ಕದಲ್ಲಿರೋ ನಿಯರೆಸ್ಟ್ ಆಗಿದ್ದು ಅಪ್ಪಿ ತಪ್ಪಿ ನಿಮ್ಗೆ ಅಲ್ಲಿನೇ ಬರ್ಬೋದು, ನಮ್ಗೆ ಹತ್ರ ಇದೆ ಅಂದ್ರೆ ನೋಡಿ, ಇದು ಒಳ್ಳೆ ಆಫರ್ ಅನ್ಬಿಡ್ತೀನಿ. ಯಾಕಂದ್ರೆ ಕೆಂಗೇರಿ ಸೈಡು ಕಂಪನಿ ಎಲ್ಲ ಸ್ವಲ್ಪ ಕಡಿಮೆನೇ ಇದೆ. ಒಂದು ಅವರು ಸ್ವಪ್ನ ಅಂತ ಹೊಸದಾಗಿ ಒಂದು ಕಂಪನಿ ಸ್ಟಾರ್ಟ್ ಮಾಡಿದ್ದಾರೆ, ಆಲ್ರೆಡಿ ಫಸ್ಟ್ ಬ್ಯಾಚ್ ಸ್ಟಾರ್ಟ್ ಆಗಿದೆ, ಸೆಕೆಂಡ್ ಬ್ಯಾಚ್ ಅವ್ರು ನೋಡ್ತಾ ಇದ್ದಾರೆ. ಸೊ ಡಿಗ್ರಿ ಕ್ಯಾಂಡಿಡೇಟ್ಸ್ ಸ್ವಲ್ಪ ಇಂಗ್ಲಿಷ್ ಚೆನ್ನಾಗಿದೆ, ನಾಲೆಜ್ ಇದೆ, ಕೆಲಸ ಮಾಡ್ತೀವಿ, ನಮ್ಗೆ ಕೆಲಸ ಸಿಗ್ಲಿಲ್ಲ ಅಂದ್ರೆ ಇದು ಖಂಡಿತ ಬೆಟರ್ ಆಪ್ಷನ್. ಯಾಕಂದ್ರೆ ಇವಾಗ ತುಂಬಾ ಜನಕ್ಕೆ ಮನೆ ಹತ್ರ ಇದ್ರೆ 10,000 ಕೊಟ್ಟರು ಬೆಟರ್ ಅಲ್ವಾ? ಯಾಕಂದ್ರೆ ಇವಾಗ ತುಂಬಾ ಜನ ಟ್ರಾವೆಲ್ ಮಾಡ್ಬೇಕು, ಊಟದ್ ನೋಡ್ಕೊಂಡು ಹೋಗ್ಬೇಕು, ಕ್ಯಾರೆಟ್ ತಗೊಂಡೋಗ್ಬೇಕು, ಬೇಗ ಬೇಗ ಓಡೋಗ್ಬೇಕು, ಟೆನ್ಷನ್ ಎಲ್ಲ ಇರಲ್ಲ. ಆದ್ರಿಂದ ಸೊ ಇದು ಬೆಟರ್ ಅಂತ ನಾನು ಅನ್ಕೋತೀನಿ. ನೋಡಿ, ಅವ್ರು 10,000 ಕೊಡ್ತಾರೆ, ಓನ್ಲಿ ಜನರ್ಶಿಪ್ ಅಷ್ಟೇ ಇರುತ್ತೆ, ಸಿಸ್ಟಮ್ ವರ್ಕ್ ಗೊತ್ತಿದೆ ನಮ್ಗೆ ಅಂತ ಹೇಳಿದ್ರೆ ಸೊ ಸಿಸ್ಟಮ್ ಕೂಡ ಕೊಡ್ತಾರೆ ಅವರು. ಸೊ ಇದು ಬೆಟರ್ ಆಪ್ಷನ್ಸ್. ಕೆಂಗೇರಿ ಸೈಡು 10 ಮೆಂಬರ್ ಬೇಕಾಗಿದ್ದಾರೆ. ಸೊ ಯಾರಾದ್ರೂ ದಯವಿಟ್ಟು ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೆಂಗೇರಿಗೆ ಹೋಗಿ ಇದು ಒಳ್ಳೆ ಆಫರ್ಸ್. ಸೊ ಆಫೀಸ್ ವರ್ಕ್ ಬೇರೇನು ಅಂತ ಚೀಪ್ ವರ್ಕ್ ಎಲ್ಲ ಏನಿಲ್ಲ. ಸೊ ಆಫೀಸ್ ವರ್ಕ್ ನಿಮ್ಗೆ ಈ ಸಿಸ್ಟಮ್ ಕೊಡ್ತಾರೆ ಅವರು. ಸೊ ಸಿಸ್ಟಮ್ ಅಲ್ಲಿ ಅಷ್ಟೇನೆ ಕೆಲಸ ಇರುತ್ತೆ. ಸೊ ಯಾರಾದ್ರೂ ನೋಡಿ ನಮ್ಗೆ ಆ ಕಡೆ ನಿಯರೆಸ್ಟು ಪರವಾಗಿಲ್ಲ ಇದರಲ್ಲಿ ಜಾಯ್ನ್ ಆಗ್ಬೋದು ಅಂತ ಹೇಳಿದ್ರೆ ಖಂಡಿತ ಇದರಲ್ಲಿ ಜಾಯ್ನ್ ಮಾಡ್ಕೋಬಹುದು. ನಮ್ಮ ಆಫೀಸ್ ನಂಬರ್ ಬನ್ನಿ 8747023412. ಸೊ ನೀವು ಈ ಆಫೀಸ್ ನಂಬರ್ಗೆ ಕಾಲ್ ಮಾಡಿದ್ರೆ ಅದು ಟೈಮಿಂಗ್ ಬಂದು ಹೇಳಿರ್ತೀನಿ, 10 to 6 o'clock ಅಷ್ಟೇನೆ ಇದು ಆಫೀಸ್ ನಂಬರು. ಸೊ ನೀವು ನೈಟ್ ಆಫ್ಟರ್ನೂನ್ ಮಾಡಿ. ಸೊ ನೈಟ್ ಆಫ್ಟರ್ನೂನ್ ಅಲ್ಲ ಮಾಡಿದ್ರೆ ಕಾಲ್ ಪಿಕ್ ಮಾಡಲ್ಲ, ಯಾಕಂದ್ರೆ ನಾವು ಮಲ್ಕೋಬೇಕು, ನೀವ್ ಯಾವಾಗ ಹಿಂಗ್ ಮಾಡ್ತಾ ಇದ್ರೆ ಕಷ್ಟ ಆಗುತ್ತೆ. ಸೊ ನೋಡ್ಕೊಂಡು ನಿಮ್ಗೆ ಅನುಕೂಲಕ್ಕಾದಾಗ ಕಾಲ್ ಮಾಡ್ಕೊಂಡು ಆದಷ್ಟು ಬರಕ್ಕೆ ಟ್ರೈ ಮಾಡಿ ಅಂತ ಹೇಳ್ತಾ ಇರ್ತೀನಿ. ನಮ್ಮ ಆಫೀಸ್ ಅಡ್ರೆಸ್ ಬನ್ನಿ ಎಂ ವಿ ಜಿ ಕಾಲೇಜ್ ಸೆಕೆಂಡ್ ಕ್ರಾಸ್ ಅಂದ್ರೆ ಇನ್ನೊಂದು ಎಂ ವಿ ಜಿ ಕಾಲೇಜ್ ಸೆಕೆಂಡ್ ಕ್ರಾಸ್ ಆಗಿರಲ್ಲ, ಎಂ ವಿ ಜಿ ಕಾಲೇಜ್ ಆಗಿರುತ್ತೆ, ಅದು ಬನ್ನಿ ಹೊಸಕೋಟೆ ಹತ್ರ. ಸೊ ಅಲ್ಲಿ ಅಲ್ಲ, ಓ ಫಾರಂ ಎಂ ವಿ ಜಿ ಕಾಲೇಜ್ ಸೆಕೆಂಡ್ ಕ್ರಾಸ್ ಆಫೀಸ್. ಸೊ ನೀವು ಅಲ್ಲಿ ಬರ್ತೀನಿ ಅಂತ ಹೇಳಿದ್ರೆ ಆಲ್ಮೋಸ್ಟ್ ಅದು ನಮ್ಮ ಕಾರ್ಡ್ ಡಿಸ್ಪ್ಲೇ ತೋರಿಸ್ತೀವಿ. ಸೊ ನೋಡ್ಕೊಳ್ಳಿ, ಇದರಲ್ಲಿ ಅಡ್ರೆಸ್ ಮೆನ್ಷನ್ ಆಗಿರುತ್ತೆ. ಸೊ ಅದನ್ನ ಸ್ಕ್ರೀನ್ ಶಾಟ್ ತಗೊಂಡು ಇಟ್ಕೊಂಡು ಬನ್ನಿ. ಯಾಕಂದ್ರೆ ಪದೇ ಪದೇ ಕಾಲ್ ಮಾಡ್ತಾ ಇರ್ತೀರ ಗೊತ್ತಾಗಲ್ಲ ಒಂದು, ಮತ್ತೆ ಪ್ರಾಬ್ಲಮ್ ಆಗುತ್ತೆ ನಿಮ್ಗೆ ಬರಕ್ಕೆ. ಯಾಕಂದ್ರೆ ಯಾರಿಗೆ ಈ ಕಾರ್ಡ್ ದಲ್ಲಿ ಇರೋದು ಅಡ್ರೆಸ್ ತೋರಿಸ್ರೆ ಅವ್ರು ಹೇಳ್ತಾರೆ ವೈಟ್ಫೀಲ್ಡ್. ಓ, ವೈಟ್ಫೀಲ್ಡ್ ಒಂದೇ ಇದೆ. ಸೊ ಓಕೆ, ಪ್ರಾಬ್ಲಮ್ ಇಲ್ಲ, ನೀವು ಬರ್ಬೋದು. ತುಂಬಾ ಜನ ಎಲ್ಲಿಂದ ಬರೋದು ಎಲ್ಲಿ? ಸೊ ಮೆಜೆಸ್ಟಿಕ್ ಅಲ್ಲಿ ಬಂದ್ರೆ ಮೆಜೆಸ್ಟಿಕ್ ಇಂದ ಡೈರೆಕ್ಟ್ ಬಸ್ ಸಿಗುತ್ತೆ ಪ್ಲಾಟ್ಫಾರ್ಮ್. 17 ಹೋಗ್ಬೇಕಾಗತ್ತೆ, ಪ್ಲಾಟ್ಫಾರ್ಮ್ 17 ಹೋದ್ರೆ ಕಾರ್ಗಳು ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಬರ್ದಿರ್ತಾರೆ ಅಲ್ಲಿ, ಅದರಲ್ಲಿ ಹೋಗಿ ಅವ್ರಿಗೆ ಹೇಳ್ಬೇಕು ಕಂಡಕ್ಟರ್ಗೆ, ಸರ್ ನಮ್ಗೆ ಯಾವ ಫಾರಂ ಅಂದ್ರೆ ಹೇಳಿ, ನಮ್ಗೆ ಗೊತ್ತಿಲ್ಲ ಅಂತ. ಸೊ ಖಂಡಿತ ಕಂಡಕ್ಟರ್ ಹೆಲ್ಪ್ ಮಾಡ್ತಾರೆ, ಯಾವ ಲ್ಯಾಂಗ್ವೇಜ್ ಆದ್ರೂ ಪರವಾಗಿಲ್ಲ. ಸೊ ತುಂಬಾ ಜನ ಹಿಂದಿಯವರು ಟ್ರೈನಲ್ಲಿ ಬಂದು ಹೇಳ್ಕೋಬೇಕಾಗುತ್ತೆ. ಸೊ ಟ್ರೈನ್ ಆದ್ರೆ ಇಳ್ಕೊಂತೀವಿ ಅಂತ ಹೇಳಿದ್ರೆ ಕನ್ನಡ ಅರ್ಥ ಆದ್ರೆ ಹಿಂದಿಯವರಿಗೆ ಅದಕ್ಕೆ, ಸೊ ಅವ್ರ ಆತರ ಇಳ್ಕೊಂತೀವಿ ಅಂತ ಹೇಳಿದ್ರೆ ಒಂದು ಕೇರ್ಪುರಂ ಇಳ್ಕೋಬೇಕಾಗುತ್ತೆ, ಇಲ್ಲ ಯಶವಂತಪುರ ಇಳ್ಕೋಬೇಕಾಗುತ್ತೆ. ಕೇರ್ಪುರಂ ಇಳ್ಕೊಂಡ್ರೆ ಡೈರೆಕ್ಟ್ ಬಸ್ ಸಿಗುತ್ತೆ 304, 305, 306. ಸೊ ಟಿನ್ ಫ್ಯಾಕ್ಟ್ರಿ, ಸೊ ಕೃಷ್ಣರಾಜಪುರಂ ಇಂದ ಡೈರೆಕ್ಟ್ ಬಸ್ ಸಿಗುತ್ತೆ ಎಂ ವಿ ಜಿ ಕಾಲೇಜ್ ಸೆಕೆಂಡ್ ಕ್ರಾಸ್, ಅಲ್ಲಿನೇ ಇಳ್ಕೋಬಹುದು. ಸೊ ಆಫೀಸ್ ಅಲ್ಲಿಂದ 2 minutes ಆಗುತ್ತೆ ಅಷ್ಟೇ. ಸೊ ಯಶವಂತಪುರ ಆದ್ರೆ ಮೆಜೆಸ್ಟಿಕ್ ಬರ್ಬೇಕಾಗುತ್ತೆ, ಮೆಜೆಸ್ಟಿಕ್ ಇಂದ ಬರ್ಬೇಕಾಗುತ್ತೆ. ಸೊ ನೋಡಿ ಆದಷ್ಟು ಟ್ರೈ ಮಾಡಿ, ಸೆಕ್ಯೂರಿಟೀಸ್ ಕೂಡ ತುಂಬಾ ಆಫರ್ಸ್ ಇದೆ. ಸೊ ವಿತೌಟ್ ಮತ್ತೆ ಸೆಕ್ಯೂರಿಟಿಗೆ ಯಾವ್ದೇ ಸೆಕ್ಯೂರಿಟಿಗೆ ನಾವು ಹೋಗ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಅಮೌಂಟ್ ಪೇ ಮಾಡಬೇಕು. ಇದರಲ್ಲಿ ಅಮೌಂಟ್ ಪೇ ಮಾಡಿಲ್ಲ ಅಂದ್ರೂ ಅವರು ಸ್ಯಾಲರಿ ಕಟ್ ಮಾಡ್ಕೊಳಕ್ ರೆಡಿ ಇದ್ದಾರೆ. 13,500 ಅಂದ್ರೆ ಮತ್ತೆ 8 hour ಡ್ಯೂಟಿ ಅಷ್ಟೇ ಇರುತ್ತೆ. ಸೊ ನೀವು ಮಾಡ್ತೀನಿ ಅಂತ ಹೇಳಿದ್ರೆ ಓಟಿಂಗ್ ಕೊಡ್ತಾರೆ. 15,000 ಅವ್ರಿಗೆ ತೆಗಿಬಹುದು. 2 times ಫುಡ್ ಇರುತ್ತೆ, ರೂಮ್ ಇರುತ್ತೆ, ಅದು ಬಂದು ಹೊಸಕೋಟೆ ಸೈಡ್ ಇದೆ. ಸೊ ನೀವ್ ಯಾರಾದ್ರೂ ಇಂಟ್ರೆಸ್ಟ್ ಇದೆ, ಯಾಕಂದ್ರೆ ಕನ್ನಡದವರು ಸೆಕ್ಯೂರಿಟಿ ಅಂದ್ರೆ ಸ್ವಲ್ಪ ಯೋಚನೆ ಮಾಡ್ತಾರೆ, ಬಟ್ ಇಲ್ಲಿ ಆಲ್ಮೋಸ್ಟ್ ಕನ್ನಡ, ಹಿಂದಿ, ತಮಿಳ್, ತೆಲುಗು ಎಲ್ಲ ಲ್ಯಾಂಗ್ವೇಜ್ ಇದಾರೆ. ನಾವು ರೀಸೆಂಟ್ ಆಗಿ ಸಾಗರ್ಕ್ ಹೋಗಿದ್ ಅಲ್ಲಿ ಬರೀ ಕನ್ನಡದಲ್ಲಿ, ಯಾಕಂದ್ರೆ ಎಲ್ಲಾರು ಹಿಂದಿಯವ್ರನ್ನೇ ತಂದಾಕ್ಬೇಕು, ಅದೊಂಥರ ಚೀಪ್ ಕೆಲಸ ನೋಡ್ರಿ. ನಾವ್ ಮಾಡೋ ಕೆಲಸ ನಮ್ಗೆ ಇಷ್ಟ ಆಗ ಫಸ್ಟ್, ಬೇರೆಯವ್ರಿಗೆ ಇಷ್ಟ ಆಗುತ್ತೆ ಇಷ್ಟ ಆಗಲ್ಲ, ಯಾರು ನಮ್ಮನ್ನ ನೋಡಲ್ಲ, ನಮ್ ಕಷ್ಟ ಸುಖ ಕೇಳಲ್ಲ ಫಸ್ಟ್. ಇದೊಂದನ್ನ ಅರ್ಥ ಮಾಡ್ಕೊಳ್ಳಿ, ಜಾಬ್ ಇದೆ, ಅದಷ್ಟು ಬರಕ್ಕೆ ಟ್ರೈ ಮಾಡಿ. ಅದೇ ಸೆಕ್ಯೂರಿಟಿ ಅಲ್ಲಿ ಜಾಬ್ ಜಾಯ್ನ್ ಆಗ್ತೀನಿ ಅಂತಂದ್ರೆ 4,000 ರಿಜಿಸ್ಟ್ರೇಷನ್ ಚಾರ್ಜ್ ಇರುತ್ತೆ. ಅದರಲ್ಲೇ ನಿಮ್ಗೆ ರೂಮು, ಫುಡ್ ವಿತ್ ಜಾಬ್ ಎರಡು ಪ್ರೊವೈಡ್ ಮಾಡ್ತೀವಿ. ಯೂನಿಫಾರ್ಮ್ಗೆ ಎಲ್ಲೇ ಹೋದ್ರು ಚಾರ್ಜ್ ಕಟ್ಬೇಕಾಗುತ್ತೆ, ಇದರಲ್ಲಿ ಚಾರ್ಜ್ ಇಲ್ಲ. ಸೊ ನೀವು ಬರ್ತೀನಿ ಅಂತ ಹೇಳಿದ್ರೆ ಸೊ ಇದರಲ್ಲಿ ಬಂದು ಜಾಯ್ನ್ ಆಗ್ಬೋದು. ಯಾಕಂದ್ರೆ ನಿಮ್ಮ ಮಾರ್ಕ್ ಶೀಟ್ ಇಟ್ಕೋತಾರೆ ಅವರು, 7 days ಕೆಲಸ ಮಾಡಾದ್ಮೇಲೆ ನಮ್ಗೆ ಅವ್ರು ರಿಟರ್ನ್ ಮಾಡ್ತಾರೆ. ಸೊ ಫೆಸಿಲಿಟೀಸ್ ಎಲ್ಲ ಚೆನ್ನಾಗಿದೆ. ಸೊ ನಿಮ್ಮ ಖಂಡಿತ ಟ್ರಸ್ಟ್ ಮಾಡಿ ಬರ್ಬೋದು. ಸೊ ನನ್ನ ಆಫರ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಸೊ ಆದಷ್ಟು ಬರಕ್ಕೆ ಟ್ರೈ ಮಾಡಿ ಬೇಗ ಬೇಗ. ಸೊ ಕೆಲಸ ಬೇಕಾದ್ರೆ ಕಾಲ್ ಮಾಡಿ ಗಣೇಶ್ ಏಜೆನ್ಸಿ. ನೋ ಫೀವರ್, ಬಿ ಹ್ಯಾಪಿ, ನೋ ಬಿ ಪಿ. ಓಕೆ.